ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಈ ರೀತಿ ಜನಪ್ರಿಯತೆ ಗಳಿಸಿ ರಾಜಕೀಯ ಕಿಳಿಬೇಕು ಅಂತಾನ? ರಾಜಕೀಯ ಕಿಳಿಯಕ್ಕೆ ಜನಪ್ರಿಯತೆ ಆಗ್ಬೇಕು, ಚಮಚಾಗಿರಿ ಮಾಡಿದ್ರೆ ಸಾಕು. ಹಾಯ್, ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ, ಅದೇ ಬೆಕ್ಕೋಡಿ ಲಾಂಚ್. ಈ ಪ್ಲೇಸು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹೊಸನಗರ ತಾಲೂಕು. ಹೊಸನಗರದಿಂದ ಜಸ್ಟ್ 12 ಕಿಲೋಮೀಟರ್ ಇದೆ. ಸಿಗಂಧೂರ್ಗೆ ಹೋಗೋಕ್ಕೆ ವೆರಿ ಶಾರ್ಟ್ಕಟ್ ರೂಟ್ ಇದು. ಬೆಕ್ಕೋಡಿ ಲಾಂಚ್ ಮೈನ್ ರೋಡಿಂದ ಜಸ್ಟ್ 2 ಕಿಲೋಮೀಟ್ರ್ ಒಳಗಡೆ ಟ್ರಾವೆಲ್ ಮಾಡಿಬಿಟ್ರೆ ಹೋಗ್ತಾ 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 ಒಂದು ಬ್ಯೂಟಿಫುಲ್ ನಮಗೆ ಲೊಕೇಶನ್ ಕಾಣಿಸುತ್ತೆ. ಸೊ ಇದೇ ಶರಾವತಿಯ ನದಿಯ ಬ್ಯಾಕ್ ವಾಟರು. ನಮಗೆ ಈ ನದಿ ದಾಟೋದಕ್ಕೆ ಅಷ್ಟೇ ಬ್ಯೂಟಿಫುಲ್ ಆಗಿರೋ ಒಂದು ಲಾಂಚ್ ವ್ಯವಸ್ಥೆ ಇದೆ. ಈ ದಡದಲ್ಲಿ ಈಗ ಕೇವಲ 3:30 ಬಂದಿರೋದು ನಾವು 3 ಜನ. ನೋಡಿ, ಲಾಂಚ್ ಟೈಮಿಂಗ್ಸ್ ಇದೆ 8:00 ಬೆಳಗ್ಗೆ ಸಂಜೆ 6:15. ಇವಾಗ 9 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಜನ ಜಾಸ್ತಿ ಇದ್ದರೆ ಪಟ್ಟ ಬರ್ತಾರೆ. ಆ ಲಾಂಚ್ ಈ ಕಡೆ ಬರೋದ್ರೊಳಗಡೆ ಈ ಸಿಚುವೇಶನ್ ತಕ್ಕಾಗಿರೋ ಒಂದು ಒಳ್ಳೆ ಸಾಂಗಿಗೆ ಹೋಗ್ಬಿಟ್ಟು ಬರೋಣ. ನೋಡಿ, ನಮ್ಮ ಉತ್ಸವ ಬರ್ತಾ ಇದೆ ಇವಾಗ. ಈ ಲಾಂಚ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ, ನಮಗೆ ಸಿಗಂಧೂರು, ಕೊಲ್ಲೂರು, ಕೊಡಚಾದ್ರಿ, ಕುಂದಾಪುರಗೆಲ್ಲ ಹೋಗಬೇಕು ಅಂದರೆ ಹೊಸನಗರದಿಂದ ಈ ನದಿ ದಾಟಿಬಿಟ್ರೆ ನಮಗೆ 40 ಕಿಲೋಮೀಟ್ರ್ ಸೇವ್ ಆಗುತ್ತೆ. ಸೀದಾ ನದಿ ದಾಟಿ ಸ್ವಲ್ಪ ದೂರ ಹೋದರೆ ಮೇನ್ ರೋಡ್ ಸಿಗುತ್ತೆ. ಸೊ ಹಾಗಾಗಿ ಬಳಸ್ಕೊಂಬರೋದ್ರಿಂದ ಇದು ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಕಟ್ಟು. ನೀವು ಸಿಗಂಧೂರಿಗೆಲ್ಲ ಹೋಗಿದರೆ ನೋಡಿರ್ತೀರ ಲಾಂಚು ಎಷ್ಟು ದೊಡ್ಡದಿದೆ ಅಲ್ಲಿ ಅಂತೇಳಿ. ಅದು ಏನಿಲ್ಲ, 4-5 ಬಸ್ಸು ಅಟ್ ಎ ಟೈಮ್ ತೊಗೊಂಡೋಗುತ್ತೆ. ಬಟ್ ಇದು ತುಂಬ ಚಿಕ್ಕದಿದೆ, ಮೇ ಬಿ ಒಂದೇ ಒಂದು ಕಾರ್ ಹಿಡಿಬೋದು ಇದರಲ್ಲಿ. ಬೈಕ್ ಆದರೆ ಒಂದು 10 ಬೈಕ್ ಹಿಡಿತವೆ. ಇಲ್ಲಿಗೆ ಯಾವ ಥರ ಬೇಕೋ ಆ ಥರ ತೊಗೊಂಬಂದಿದೆ. ಜಾಸ್ತಿ ಜನ ಓಡಾಡೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ತಕ್ಕನಾಗ ತೊಗೊಂಡಿದ್ದಾರೆ. ನಾವು 3 ಇದ್ದೀವಿ ಅಂತೇಳಿ ನಾವು 3 ಹಚ್ಕೊಂಡು ಹೋಗೋಲ್ಲ. ಅವರು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿಸ್ತಾರೆ, ಯಾಪಲ್ಲಿ ಯಾರಾದರೂ ಬಂದರೆ ಅವ್ರನ್ನ ಹಾಕ್ಕೊಂಡು ಹೋಗೋಕ್ಕೆ. ಸೊ ಹಾಗೆ ಬರ್ತಾ ಇರ್ತಾರಲ್ಲ, ಹಾಗಾಗಿ ವೆಯ್ಟ್ ಮಾಡಿಸ್ತಾರೆ. ಬನ್ನಿ, ಒಳಗಡೆ ಆಪ್ರೇಟಿಂಗ್ ಸಿಸ್ಟಮ್ ಯಾವ ಥರ ಇದೆ ನೋಡೋಣ. ಏನಿದೆ ಒಳಗಡೆ ಅಂತ ಟೈಟಾನಿಕ್ ಮೂವಿಲಿದೆಯಲ್ಲ ಅಷ್ಟು ದೊಡ್ಡ ಸ್ಟೇರಿಂಗು. ಒಂದು ಹ್ಯಾಂಡಲ್ ಆಕ್ಸಿಲೇಟ್ರು, ಒಂದು ಮೀಟ್ರು ಇದು, ಅದು ಹ್ಯಾಂಡಲ್ ಆಕ್ಸಿಲೇಟ್ರು, ಹ್ಯಾಂಡ್ ಕೈಯಲ್ಲಿ ರೈಸ್ ಮಾಡೋದು. ಕಟ್ಟುಡಿಬೇಕಂದ್ರೆ ಫುಲ್ ಸ್ಟೇರಿಂಗ್ ತಿರುಗಿಸ್ತಾ ಇರೋದೆ. ಇದರಲ್ಲಿ ಒಬ್ಬರಿಗೆ 10 ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿಂದ ಆ ಕಡೆ ಕರ್ಕೊಂಡು ಹೋಗೋಕ್ಕೆ. ಬೈಕ್ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ 10 20 ರುಪೀಸು. ನೋಡಿ, ಇಲ್ಲಿನ ಪ್ಯಾಸೆಂಜರ್ಗಳೇ ಹೊರಡುವಾಗ ಸ್ಟೆಪ್ಸ್ನ ಮೇಲೆ ಎತ್ತಬೇಕು, ಬರುವಾಗ ಹಂಗೆ ಸ್ಟೆಪ್ಸ್ ಡೌನ್ ಮಾಡಬೇಕು. ಯಾಕೆಂದರೆ ಅವರು ಆಪ್ರೇಟ್ರು ಒಬ್ಬರೇ ಇದ್ದಾರೆ, ಇಲ್ಲಿ ನಾವೇ ಪ್ಯಾಸೆಂಜರು, ನಾವೇ ಓನರು. ನೋಡಿ, ಟರ್ನ್ ತಗೊತಾ ಇದೆ ಇದು. ಹೋಗುವಾಗ ಸ್ಟೆಪ್ಸ್ ಎಲ್ಲ ಫ್ರಂಟ್ ಇರುತ್ತೆ, ಸೀದಾ ಹೋಗ್ತಾ ಇರೋದು ಸ್ಟ್ರೈಟಾಗಿ. ನಮ್ಮ ಸವಾರಿ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಸ್ಪೀಡಾಗೆ ಹೋಗ್ತಾ ಇದೆ, ನೋಡೋಕಂಗೆ ಸ್ಲೋ ಕಾಣ್ತಾ ಇದೆ ನಮಗಷ್ಟೇ. ತುಜಕು ಬೆರಗಲು ವಹಾ ಜಹಾ ಭಿ ಕಹೀ
ಈ ನಮ್ಮ ಸಿನಿಮಾಗಳಲ್ಲಿ ಸಾಂಗ್ ಶೂಟ್ ಮಾಡೋದಕ್ಕೆ ನೆದರ್ಲ್ಯಾಂಡು, ಸ್ವಿಟ್ಜರ್ಲೆಂಡು, ಥೈಲ್ಯಾಂಡ್ ಅಂತೆಲ್ಲ ಹೋಗ್ತಾರೆ. ನಮ್ಮ ಲ್ಯಾಂಡ್ ಶಿವಮೊಗ್ಗದಲ್ಲಿ ಎಂತೆಂಥ ಪ್ಲೇಸ್ ಇದೆ ರೀ ಶೂಟ್ ಮಾಡೋದಕ್ಕೆ? ಹುಡುಕ್ಬೇಕಷ್ಟೇ ಅಲ್ವಾ? ಕಿಸಿ ಕನಹಿ ಲಿ ಜಾಯ್ ಜಾಯ್ ಕಹಾ ಹವಾಯ್ ಹವಾಯ್ ಲಿ ಜಾಯ್ ತುಝೆ ಕಹಾ ಹವಾಯ್ ಹವಾಯ್ ಬಿಗಾನಿ ಹೈ ಯೆ ಬಾಗಿ ಹವಾಯ್ ಹವಾಯ್ ಲಿ ಜಾಯ್ ಮುಝೆ ಕಹಾ ಹವಾಯ್ ಹವಾಯ್ ಲಿ ಜಾಯ್ ಜಾನೆ ಕಹಾ ನಾ ಮುಝ್ಕೋ ಖಬರ್ ನಾ ತುಝ್ಕೋ ಪತಾ ಈ ಜೀವನ ಅನ್ನೋದು ನೂರಾರು ಬಣ್ಣಗಳ ಕೂಡಿ ಎಷ್ಟು ವಿಶಾಲ ಅನ್ಸುತ್ತೆ ಅಷ್ಟೇ ಸಂಕುಚಿತ ಆಗ್ಬಿಡುತ್ತೆ. ಒಮ್ಮೆ ತಂಪಾಗಿ ಉದ್ದವಾಗಿ ಕಾಣಿಸೋ ಮೆತ್ತನೆ ಹಾಸಿಗೆ ಕ್ಷಣಗಳಲ್ಲಿ ಸುರುಳಿಯಾಗಿ ಗತಕಾಲಕ್ಕೆ ಹೋಗಿ ಕೂತು ಬಿಡುತ್ತೆ. ಹೊಸ ರೂಪ, ಹೊಸ ಚೈತನ್ಯ ತಂದುಕೊಟ್ಟ ಅನುಭವಗಳು ಕೇವಲ ಒಂದು ಸುರುಳಿ ಆಗೋಯ್ತಲ್ಲ ಅಂತ ದುಃಖನೂ ಆಗತ್ತೆ. ಆದ್ರೆ ಜೀವನ ಮಾತ್ರ ನಡೆದೇ ನಡೆಯುತ್ತೆ. ದೋಣಿ ಸಾಗಲೇ